ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಭಗೋರಪ್ಪು ಇತರೆ ರಾಜ್ಯಗಳಲ್ಲಿ ನಡೀತಾ ಇದ್ದಂತಹ ರಾಜ್ಯಪಾಲರನ್ನು ಮುಂದೆ ಮಾಡಿ ರಾಜ್ಯ ಸರ್ಕಾರವನ್ನು ಕಾಡುವಂತಹ ಒಂದು ಪದ್ಧತಿಯನ್ನು ಬಿ ಜೆ ಪಿ ಕರ್ನಾಟಕಕ್ಕೂ ಕೂಡ ತೆಗೆದುಕೊಂಡು ಬಂದಿದೆ ಇವತ್ತು ಕರ್ನಾಟಕದ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಸಿದ್ದರಾಮಯ್ಯ ಅವರಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ವಿರುದ್ಧ ಭ್ರಷ್ಟಾಚಾರದ ಆರೋಪ ಬಂದಿದೆ ಮೂಢ ಹಗರಣದಲ್ಲಿ ನೀವು ಭ್ರಷ್ಟಾಚಾರ ಎಸಗಿದ್ದೀರಿ ಅನ್ನುವಂಥ ಆರೋಪ ಬಂದಿದೆ ಅದಕ್ಕೆ ನಿಮ್ಮ ಉತ್ತರ ಏನು ಅದಕ್ಕೆ ಉತ್ತರಿಸಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಆ ನಂತರ ರಾಜ್ಯಪಾಲರು ನಿರ್ಧಾರ ಮಾಡಬೇಕಾಗತ್ತೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅವಕಾಶ ಕೊಡಬೇಕಾ ಬೇಡವಾ ಪ್ರಾಸಿಕ್ಯೂಷನ್ಗೆ ಅಲೋ ಮಾಡಬೇಕಾ ಬೇಡವಾ ಅನ್ನೋದನ್ನು ಗವರ್ನರ್ ಆದಂತಹ ತಾವರ್ ಸಿಂಗ್ ಗೆಹ್ಲೋಟ್ ಅವರು ನಿರ್ಧಾರ ಮಾಡ್ತಾರೆ ಈಗ ಚೆಂಡು ರಾಜಭವನದಲ್ಲಿ ಬಿದ್ದಿದೆ ಸೊ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಅಥವಾ ಅದರ ಬಗ್ಗೆ ನಾವು ಒಂದಷ್ಟು ವಿವರಗಳನ್ನು ಚರ್ಚೆ ಮಾಡೋದಕ್ಕಿಂತ ಮೊದಲು ಈ ಹಗರಣ ಏನು ಅಂತ ನೋಡೋದಾದರೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ ಕಾಂಪನ್ಸೇಷನ್ ಆಗಿ ಒಂದಷ್ಟು ಸೈಟ್ಗಳನ್ನ ಮ ಜಯನಗರ ಅನ್ನುವಂತಹ ಪ್ರದೇಶದಲ್ಲಿ ಮೈಸೂರಿನಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಕಡೆಯಿಂದ ಕೊಟ್ಟಿದ್ದಾರೆ ಯಾಕಂದರೆ ಅವರ ಜಮೀನನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಒತ್ತುವರಿ ಮಾಡಿಕೊಂಡಿತ್ತು ಅಥವಾ ತೆಗೆದುಕೊಂಡಿತ್ತು ಅದಕ್ಕೆ ಪ್ರತಿಯಾಗಿ ಈ ಸೈಟುಗಳನ್ನು ಕೊಡಲಾಗಿದೆ ಅನ್ನುವಂಥದ್ದು ಈ ಸೈಟುಗಳನ್ನು ಕೊಟ್ಟಂತಹ ಅಂತಿಮವಾಗಿ ಎಲ್ಲ ಸೆಟಲ್ಮೆಂಟ್ ಆಗಿದ್ದಂತಹದ್ದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಈ ಇಸವಿಯನ್ನು ನಾನು ಒತ್ತಿ ಹೇಳ್ತಿದ್ದೀನಿ ಯಾಕೆ ಅನ್ನೋದು ಮುಂದಕ್ಕೆ ಹೇಳ್ತೀನಿ ಸೊ ಅದರಲ್ಲಿ ಅಕ್ರಮ ನಡೆದಿದೆ ಸಿದ್ದರಾಮಯ್ಯನವರ ಪತ್ನಿಗೆ ಅವರ ಪ್ರಭಾವದ ಕಾರಣಕ್ಕಾಗಿ ಅವರಿಗೆ ಸಲ್ಲಬೇಕಾದಂತಹ ಅಥವಾ ಸಿಗಬೇಕಾದಂಥದ್ದಕ್ಕಿಂತ ದೊಡ್ಡ ಮಟ್ಟದಲ್ಲಿ ದೊಡ್ಡ ಬೆಲೆಯುಳ್ಳಂತಹ ಒಂದು ಸೈಟ್ಗಳನ್ನು ಅವರಿಗೆ ಕೊಡಲಾಗಿದೆ ಅನ್ನುವಂಥದ್ದು ಈಗ ಕೇಳಿ ಕೇಳಿಬಂದಿರುವಂಥ ಆರೋಪ ಇದನ್ನು ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಬಂತು ಈಗ ಟಿ ಜೆ ಅಬ್ರಹಾಮ್ ಅನ್ನುವಂಥವರು ರಾಜ್ಯಪಾಲರಿಗೆ ಒಂದು ಪತ್ರ ಬರೆದು ದೂರು ಸಲ್ಲಿಸಿದರೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ನೀವು ಅನುಮತಿ ಕೊಡಿ ಅಂತ ಹೇಳಿದ್ದಾರೆ ಸೊ ಇದೆಲ್ಲವೂ ಕೂಡ ಈ ತನಿಖೆ ಎಲ್ಲವೂ ನಡೆಯದು ಈಗ ಜನಪ್ರತಿನಿಧಿಗಳ ಕಾಯ್ದೆಯ ಮೂಲಕ ನಡೆಯುತ್ತೆ ಸೊ ಜನಪ್ರತಿನಿಧಿಗಳ ಕಾಯ್ದೆ ಅಡಿಯಲ್ಲಿ ಏನ್ ಬರುತ್ತೆ ಅಂದ್ರೆ ಜನಪ್ರತಿನಿಧಿಗಳು ಅದರಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಯಾಗಬೇಕು ಅಂತಂದ್ರೆ ರಾಜ್ಯಪಾಲರ ಅನುಮತಿ ಪತ್ರ ಬೇಕಾಗತ್ತೆ ಸೊ ಟಿ ಜೆ ಅಬ್ರಹಾಂ ಅನ್ನುವಂಥವರು ದೂರುದಾರರು ಈ ಒಂದು ಪತ್ರವನ್ನು ಕೊಡಿ ಅಂತ ಅಲ್ಲಿ ಹೋಗಿದ್ದಾರೆ ಆದರೆ ಇಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಈ ಹಿಂದಿನ ಪ್ರಕರಣಗಳೇನಾಗಿತ್ತು ಯಾವುದೇ ಮುಖ್ಯಮಂತ್ರಿ ಕೇಜ್ರಿವಾಲ್ ಪ್ರಕರಣ ಆಗಿರಬಹುದು ಅಥವಾ ಜಾರ್ಖಂಡ್ ಮುಖ್ಯಮಂತ್ರಿಯ ವಿಚಾರವಾಗಿರ್ಬೋದು ಈ ಹಿಂದೆ ಯಡಿಯೂರಪ್ಪನವರಾಗಿರ್ಬೋದು ಅಥವಾ ಯಾವುದೇ ಮುಖ್ಯಮಂತ್ರಿಗಳ ಅಥವಾ ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗಳು ನಡೆದಾಗ ಅಥವಾ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ತನಿಖೆಗಳಿಗೆ ಅವಕಾಶ ಕೊಟ್ಟಾಗ ರಾಜ್ಯಪಾಲರು ದೂರುದಾರರು ಆಲ್ರೆಡಿ ಒಂದು ಕಡೆ ದೂರು ಸಲ್ಲಿಸಿ ಅಲ್ಲಿ ಒಂದಷ್ಟು ತನಿಖೆಯು ಅಥವಾ ವರದಿ ಸಿದ್ಧ ಆಗಿರುತ್ತೆ ಯಡಿಯೂರಪ್ಪನವರ ಪ್ರಕರಣವನ್ನೇ ತಗೊಂಡ್ರೆ ಲೋಕಾಯುಕ್ತರ ವರದಿ ಸಿದ್ಧವಾಗಿತ್ತು ಆ ನಂತರ ಅವರು ರಾಜ್ಯಪಾಲರ ಹತ್ರ ಹೋಗಿ ಅನುಮತಿಯನ್ನು ಕೋರ್ತಾರೆ ಮುಖ್ಯಮಂತ್ರಿಗಳನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಈ ಎಲ್ಲವೂ ಸಹ ಆಧಾರಗಳನ್ನು ನಾವು ಆಲ್ರೆಡಿ ಕಲೆಕ್ಟ್ ಮಾಡಿದ್ದೀವಿ ಅಂತ ಆ ಮಾಹಿತಿಯನ್ನು ಕೊಟ್ಟು ಅದರ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರಿಂದ ಕೇಳ್ತಾರೆ ಇದು ಎಲ್ಲ ಪ್ರಕರಣಗಳ ಆದರೆ ಈ ಪ್ರಕರಣದಲ್ಲಿ ಟಿ ಜೆ ಅಬ್ರಹ್ಯಾಂ ಇಲ್ಲಿಯವರೆಗೂ ಕೂಡ ಎಲ್ಲಿಯೂ ಸಹ ಯಾವುದೇ ದೂರನ್ನು ಪ್ರೈವೇಟ್ ಕಂಪ್ಲೇಂಟನ್ನು ಖಾಸಗಿ ದೂರನ್ನು ಕೋರ್ಟಲ್ಲೂ ಹಾಕಿಲ್ಲ ಲೋಕಾಯುಕ್ತದಲ್ಲೂ ಹಾಕಿಲ್ಲ ಯಾವುದೇ ತನಿಖಾ ಸಂಸ್ಥೆಯ ಮುಂದೆ ದೂರನ್ನು ಕೊಟ್ಟಿಲ್ಲ ನೇರವಾಗಿ ರಾಜ್ಯಪಾಲರ ಹತ್ರ ಹೋಗಿದ್ದಾರೆ ರಾಜ್ಯಪಾಲರ ಹತ್ರ ಹೋಗಿ ಇಂತಹ ಹಗರಣದ ವಿಚಾರವಾಗಿ ಮುಖ್ಯಮಂತ್ರಿಗಳನ್ನು ಪ್ರಾಸಿಕ್ಯೂಟ್ ಮಾಡೋದಕ್ಕೆ ನನಗೆ ಅನುಮತಿ ಪತ್ರ ಕೊಡಿ ಅಂತ ಕೇಳಿದ್ದಾರೆ ಸೊ ಇದು ರಾಜಕೀಯ ಪ್ರೇರಿತ ಅಂತ ಒಂದಷ್ಟು ಸೂಚನೆಗಳನ್ನು ಕೊಡುತ್ತೆ ಇನ್ನು ಎರಡನೇದು ರಾಜ್ಯಪಾಲರ ಪತ್ರಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾಗಿತ್ತು ಅವರು ಶೋಕಾಸ್ ನೋಟಿಸ್ ಏನು ಕೊಟ್ಟಿದ್ದಾರೆ ಯಾಕೆ ನಿಮ್ಮ ವಿರುದ್ಧ ತನಿಖೆಗೆ ನಾನು ಆದೇಶ ಅಥವಾ ಅನುಮತಿ ಕೊಡಬಾರದು ಅನ್ನೋದನ್ನ ವಿವರಣೆ ಕೊಡಿ ಅಂತ ರಾಜ್ಯಪಾಲರು ಕೇಳಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯನವರು ಸವಿವರವಾಗಿ ಒಂದು ಉತ್ತರ ಬರೀಬೇಕಾಗಿತ್ತು ಬರೀಬಹುದಿತ್ತು ಏನಂದ್ರೆ ಈ ಇಂತಿಂತ ಅಂಶಗಳ ಕಾರಣಕ್ಕಾಗಿ ಈ ಒಂದು ದೂರೇನಿದೆ ಇದು ಆಧಾರರಹಿತ ದೂರು ಈ ದೂರಿಗೆ ಯಾವುದೇ ಕೂಡ ಸಾಕ್ಷಿಗಳು ಇಲ್ಲ ಅಥವಾ ಇದರಲ್ಲಿ ಸತ್ಯಾಸತ್ಯತೆ ಇಲ್ಲ ಹಾಗಾಗಿ ಇದಕ್ಕೆ ಯಾವುದೇ ತನಿಖೆ ಅವಶ್ಯಕತೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರವನ್ನು ಕೊಡ್ಬೋದಾಗಿತ್ತು ಆದರೆ ಸಿದ್ದರಾಮಯ್ಯನವರು ಬೇರೆ ಮಾರ್ಗವನ್ನು ಅನುಸರಿಸ್ಕೊಂಡಿದ್ದಾರೆ ಟಿ ಜೆ ಅಬ್ರಹಾಮ್ ಯಾವ ರೀತಿ ಯಾವುದೇ ದೂರು ಖಾಸಗಿ ದೂರು ಕೊಡದೇನೆ ಅನುಮತಿ ಪತ್ರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದಾರೋ ಸಿದ್ದರಾಮಯ್ಯನವರು ರಾಜ್ಯಪಾಲರ ಪತ್ರಕ್ಕೆ ಉತ್ತರ ಬರೆಯಿದೆ ಸಂಪುಟ ಸಭೆಯನ್ನು ಅವರು ಕರೀಲಿಲ್ಲ ಅವರು ಹಾಜರಿರಲಿಲ್ಲ ಸಿದ್ದರಾಮಯ್ಯನವರು ಆದರೆ ಪರಮೇಶ್ವರ್ ಮತ್ತು ಕೆ ಎಚ್ ಪಟೇಲ್ ಅವರ ನೇತೃತ್ವದಲ್ಲಿ ಇವತ್ತೇನು ಸಂಪುಟ ಸಭೆ ನಡೆಯಿತು ಆ ಸಂಪುಟ ಸಭೆಯಲ್ಲಿ ಈ ಪತ್ರವನ್ನು ಅಥವಾ ಈ ಶೋಕಾಸ್ ನೋಟಿಸನ್ನು ರಾಜ್ಯಪಾಲರು ಹಿಂಪಡೆಯಬೇಕು ಅನ್ನುವಂತಹ ನಿರ್ಣಯವನ್ನು ಸಂಪುಟ ಸಭೆಯಲ್ಲಿ ಸಂಪುಟ ತೆಗೆದುಕೊಂಡಿದೆ ಸೊ ಇಲ್ಲಿ ಸಾಕಷ್ಟು ಪೊಲಿಟಿಕಲ್ ಡ್ರಾಮಾ ಒಂದೇ ದಿನದಲ್ಲಿ ನಡೆದಿದೆ ಹಾಗಾಗಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಆದರೂ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ ಗೊಂದಲ ಇಲ್ಲದೇ ರೀತಿಯಲ್ಲಿ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ ರಾಜ್ಯಪಾಲರು ಈಗ ಪತ್ರ ಕೊಟ್ಟಿದ್ದಾರಲ್ಲ ಶೋಕಾಸ್ ನೋಟಿಸು ಆ ಶೋಕಾಸ್ ನೋಟಿಸ್ಗೆ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರು ಉತ್ತರ ಬರೀಬೇಕಾಗಿತ್ತು ಆದರೆ ಅದಕ್ಕೆ ಉತ್ತರ ಬರೀಬಾರ್ದು ಅಂತ ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಆ ನಿರ್ಧಾರದ ಹಿನ್ನೆಲೆಯಲ್ಲಿ ಸಂಪುಟ ಸಭೆಯನ್ನು ಕರೆದು ಕರೆಸಿ ಸಿದ್ದರಾಮಯ್ಯನವರು ಭಾಗಿಯಾಗಲಿಲ್ಲ ಕಾರಣಾಂತರಗಳಿಂದ ಆದರೆ ತಮ್ಮ ಸಹೋದ್ಯೋಗಿಗಳೆಲ್ಲ ಸೇರಿ ಸಂಪುಟ ಸಭೆಯಲ್ಲಿ ಸಂಪುಟ ಒಂದು ನಿರ್ಣಯವನ್ನು ಕೈಗೊಂಡು ಆ ನಿರ್ಣಯವನ್ನು ರಾಜ್ಯಪಾಲರಿಗೆ ಕಳಿಸಿದೆ ಏನಂದರೆ ಈ ಪತ್ರ ಬರೆದಿರುವಂತಹದ್ದೇ ತಪ್ಪು ನೀವು ಶೋಕಾಸ್ ನೋಟಿಸ್ ಕೊಟ್ಟಿರುವಂತಹದ್ದೇ ಸರಿ ಇಲ್ಲ ಅದನ್ನು ವಾಪಸ್ ತಗೊಳ್ಳಿ ಹಾಗಂತ ಸಂಪುಟ ಸಭೆ ನಿರ್ಣಯ ತೆಗೆದುಕೊಂಡಿದೆ ಅಂತ ಇಲ್ಲಿ ಸಂಪುಟ ಸಭೆಗೆ ಈ ರೀತಿಯಾದಂತಹ ನಿರ್ಣಯ ತೆಗೆದುಕೊಂಡು ರಾಜ್ಯಪಾಲರಿಗೆ ಕೊಡುವಂತಹ ಹಕ್ಕಿದೆಯಾ ಪ್ರಾವಿಷನ್ ಇದೆಯಾ ಅಂತ ನೋಡೋದಾದರೆ ರಾಜ್ಯಪಾಲರು ಯಾವುದೇ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗಲೂ ಕೂಡ ಯಾವುದೇ ಕ್ರಮಕ್ಕೆ ಮುಂದಾದಾಗ ಇಂತಹ ಮುಖ್ಯಮಂತ್ರಿ ವಿರುದ್ಧ ತನಿಖೆಗೆ ನಾನು ಒಪ್ಪಿಗೆ ಕೊಡ್ತಿದ್ದೀನಿ ಅಂತ ಹೇಳಬೇಕಾದ್ರೆ ಅಲ್ಲಿ ಸಂವಿಧಾನದಲ್ಲಿ ಸ್ಪಷ್ಟವಾಗಿರುವಂತಹದ್ದು ಅದಕ್ಕೆ ರಾಜ್ಯಪಾಲರು ಸಂಪುಟ ಸಭೆಯ ಸಂಪುಟದ ಸಲಹೆಯನ್ನು ಪಡ್ಕೊಳ್ಬೇಕು ಸಂಪುಟದ ಸಲಹೆಯನ್ನು ಪಡ್ಕೊಳ್ಬೇಕು ಅಂತ ಇಲ್ಲಿ ಸಂಪುಟ ತನಿಖೆಗೆ ಅವ ಅವಶ್ಯಕತೆಯೇ ಇಲ್ಲ ನೀವು ಕಳಿಸಿರೋ ಪತ್ರವನ್ನೇ ವಾಪಸ್ ತೆಗೆದುಕೊಳ್ಳಿ ನೋಟಿಸ್ಸನ್ನೇ ವಾಪಸ್ ತೆಗೆದುಕೊಳ್ಳಿ ಇದರಲ್ಲಿ ಏನೂ ಇಲ್ಲ ಅಂತ ಹೇಳ್ತಿದೆ ಆದರೆ ಸಂವಿಧಾನಾತ್ಮಕವಾಗಿ ರಾಜ್ಯಪಾಲರು ಇದೇ ಸಂಪುಟದ ಸಲಹೆಯನ್ನು ತಗೋಬೇಕು ಹಾಗಾದರೆ ಈ ಸಲಹೆಯನ್ನು ಈಗ ಸಂಪುಟದ ಸಲಹೆ ತೆಗೆದುಕೊಂಡೇ ರಾಜ್ಯಪಾಲರು ಆದೇಶ ಕೊಡಬೇಕಲ್ವಾ ಈ ಸಂಪುಟದ ಸಭೆ ಏನು ಇವತ್ತು ತೆಗೆದುಕೊಳ್ಳಾಯಿತು ನಿರ್ಣಯವನ್ನು ಅದರ ಆಧಾರದ ಮೇಲೆ ಈಗ ರಾಜ್ಯಪಾಲರು ಕ್ರಮ ಕೈಗೊಳ್ಳಬೇಕು ಸಂಪುಟನೇ ಹೇಳಿದೆ ಇದರಲ್ಲಿ ಏನೂ ಇಲ್ಲ ನಾನು ಶೋಕಸ್ ನೋಟಿಸ್ನ ವಾಪಸ್ ತೆಗೆದುಕೊಳ್ತೀನಿ ಅಂದರೆ ಇಲ್ಲ ಶೋಕಾಸ್ ನೋಟಿಸ್ ವಾಪಸ್ ತೆಗೆದುಕೊಳ್ಳೋ ಅವಶ್ಯಕತೆಯೂ ಇಲ್ಲ ಜೊತೆಗೆ ಇದಕ್ಕೆ ತನಿಖೆಗೆ ಒಪ್ಪಿಗೆಯನ್ನು ಸಹ ಸೂಚಿಸಬಹುದು ರಾಜ್ಯಪಾಲರು ರಾಜ್ಯಪಾಲರಿಗೆ ಆ ಹಕ್ಕು ಇದೆ ಹಾಗಾಗಿ ಇವತ್ತು ಏನು ಸಭೆ ನಡೆದಿದೆಯಲ್ಲ ಸಂಪುಟ ಸಭೆ ಅದರ ನಿರ್ಣಯ ಇದೆಯಲ್ಲ ಅದಕ್ಕೆ ಒಂದು ಎಳ್ಳಿನಷ್ಟು ಬೆಲೆ ಇಲ್ಲ ಇನ್ ರಿಯಲ್ ಟರ್ಮ್ಸ್ ಅಧಿಕೃತವಾಗಿ ಒಂದು ಪತ್ರ ಬರೀತಾರೆ ಅದು ರಾಜ್ಯಪಾಲರಿಗೆ ಹೋಗುತ್ತೆ ಅವರು ಆಮೇಲೆ ಹೇಗೆ ಹಿಂಗೆ ಅಂತಾರೆ ಅದು ಕೊನೆಗೆ ರಾಜ್ಯಪಾಲರೇ ನಿರ್ಧಾರ ಮಾಡಬೇಕಾಗುತ್ತೆ ಸೊ ಇವತ್ತು ನಡೆದಂತಹ ಸಂಪುಟ ಇದೆಯಲ್ಲ ಇದಕ್ಕೆ ಯಾವುದೇ ರೀತಿಯಾದಂತಹ ದೊಡ್ಡ ಮಹತ್ವ ಇರೋದಿಲ್ಲ ಈ ಕೇಸಿಗೆ ಸಂಬಂಧಪಟ್ಟಂತೆ ಯಾಕೆ ಮಹತ್ವ ಇರೋದಿಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಇದೆಯಲ್ಲ ಸಂಪುಟದ ಸಲಹೆಯನ್ನು ಪಡ್ಕೊಂಡು ರಾಜ್ಯಪಾಲರು ನಿರ್ಧಾರಕ್ಕೆ ಬರಬೇಕು ಅಂತ ಆದರೆ ಅಲ್ಲೂ ಕೂಡ ಒಂದು ಪೇಚಿದೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಸಂವಿಧಾನದ ಪರಿಚಯದ ನೂರ ಅರವತ್ತ ಮೂರರ ಪ್ರಕಾರ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದ ನಂತರ ರಾಜ್ಯಪಾಲರಿಗೆ ಅವರದೇ ವಿವೇಚನೆಯನ್ನು ಬಳಸಿಕೊಂಡು ಸಂಪುಟ ಸಭೆ ಅಥವಾ ಸಂಪುಟ ಒಂದು ರೀತಿಯಾಗಿ ಪೂರ್ವಗ್ರಹ ಪೀಡಿತವಾಗಿ ನಿರ್ ನಿರ್ಣಯವನ್ನು ಕೈಗೊಂಡಿದೆಯಾ ಇಲ್ಲವ ಅಂತ ನಿರ್ಧರಿಸುವಂತಹ ಹಕ್ಕನ್ನು ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಕೊಡುತ್ತೆ ಸೊ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಪ್ರಕಾರ ಈಗ ರಾಜ್ಯಪಾಲರು ಹೇಳಬಹುದು ಸಂಪುಟ ಸಭೆ ತೆಗೆದುಕೊಂಡ ನಿರ್ಣಯ ಪೂರ್ವಾಗ್ರಹ ಪೀಡಿತ ಸಿದ್ದರಾಮಯ್ಯನವರ ಪರವಾಗಿ ತೆಗೆದುಕೊಂಡಿದ್ದಾರೆ ಹಾಗಾಗಿ ಆ ಸಲಹೆಯನ್ನು ನಾನು ತಿರಸ್ಕರಿಸ್ತಿದ್ದೀನಿ ಸಿದ್ದರಾಮಯ್ಯನ ವಿರುದ್ಧ ನಾನು ತನಿಖೆಗೆ ಒಪ್ಪಿಗೆಯನ್ನು ಸೂಚಿಸ್ತೀನಿ ಅಂತ ಹೇಳಬಹುದು ಸೊ ಇಲ್ಲಿ ಎರಡು ವಿಚಾರಗಳು ಒಂದು ಟಿ ಜೆ ಅಬ್ರಹಾಮ್ ಯಾವುದೇ ಖಾಸಗಿ ದೂರಿಲ್ದೇನೆ ಈ ರೀತಿಯಾದಂತಹ ರಾಜ್ಯಪಾಲ ಹತ್ರ ನೇರವಾಗಿ ಹೋಗಿರುವಂತಹದ್ದು ಮತ್ತು ಈ ಸಂಪುಟ ಸಭೆಯ ಮೂಲಕ ರಾಜ್ಯಪಾಲರಿಗೆ ಒಂದು ಉತ್ತರ ಹೋಗಿರುವಂತಹದ್ದು ಅದು ಯಾವುದೇ ರೀತಿಯಿಂದಲೂ ಕೂಡ ಕೆಲಸ ಮಾಡೋದೇ ಇರುವಂತಹ ಒಂದು ಸಂಪುಟದ ನಿರ್ಧಾರ ಇನ್ನು ಇನ್ನೊಂದು ಮುಖ್ಯವಾದಂತಹ ವಿಚಾರ ಬರುತ್ತೆ ಈ ಹಿಂದಿನ ಎಲ್ಲ ಪ್ರಕರಣಗಳಲ್ಲಿಯೂ ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗಳಾಗದಾಗ ಆ ನಿರ್ಣಯ ಇದೆಯಲ್ಲ ಆ ಸ್ಕ್ಯಾಮ್ ಅಂತ ಕರೆಯಲ್ಪಡುತ್ತಲ್ಲ ಆ ಸ್ಕ್ಯಾಮು ಅವರ ಅಧಿಕಾರಾವಧಿ ಸಮಯದಲ್ಲಿ ನಡೆದಿರಬೇಕು ಈ ಮೂಡ ಹಗರಣ ಏನಿದೆ ಸೈಟ್ ಪಡ್ಕೊಂಡಿರುವಂತಹದ್ದು ಸಿದ್ದರಾಮಯ್ಯನವರ ಪತ್ನಿ ಇದರ ಗ್ರ್ಯಾಂಟ್ ಆಗಿದೆಯಲ್ಲ ಅಪ್ರೂವ್ ಆಗಿ ಆ ಒಂದು ಪರಿಹಾರ ರೂಪದಲ್ಲಿ ಅವ್ರಿಗೆ ಹೋಗಿದೆಯಲ್ಲ ಅದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಾನು ಆವಾಗಲೇ ಹೇಳದ್ನಲ್ಲ ಇಪ್ಪತ್ತೆರಡನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಕಾರಣ ಇದೆ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು ಅವರಿಗೆ ಆ ಸೈಟುಗಳನ್ನು ಕೊಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಕಾರದಲ್ಲಿ ಸಿದ್ದರಾಮಯ್ಯನವರಿದ್ದರ ಇರಲಿಲ್ಲ ಬೊಮ್ಮಾಯಿಯವರ ಸರ್ಕಾರ ಆಯಿತು ಬೊಮ್ಮಾಯಿಯವರ ಸರ್ಕಾರದ ಅವಧಿಯಲ್ಲಿ ಮೂಢ ಸಭೆ ಸೇರುತ್ತೆ ಸಿದ್ದರಾಮಯ್ಯನವರ ಪತ್ನಿಯವರಿಗೆ ಇದನ್ನು ಪರಿಹಾರದ ರೂಪದಲ್ಲಿ ಆ ಸೈಟುಗಳನ್ನು ಕೊಟ್ಟಿರ್ತಾರೆ ಸೊ ಈಗ ಸಿದ್ದರಾಮಯ್ಯನವರು ಈ ಕೇಸಿಗೆ ಆರೋಪಿ ಆಗ್ತಾರಾ ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆ ಆಗತ್ತೆ ಆ ಸಂದರ್ಭದಲ್ಲಿ ಆ ಒಂದು ಹಗರಣ ನಡೆದಿದೆ ಅಂತ ಹೇಳಲಾಗ್ತಿರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಥವಾ ಯಾವುದೇ ಅಧಿಕಾರದಲ್ಲಿ ಇರಲಿಲ್ಲ ಕೇವಲ ಅವರು ಒಬ್ಬ ಶಾಸಕರಾಗಿದ್ದರು ಶಾಸಕರಾಗಿದ್ದರು ಮಾತ್ರ ಸೊ ಹಾಗಾಗಿ ಅವರಿಗೆ ಆ ಒಂದು ಏನು ಸೈಟ್ಗಳನ್ನು ಡಿಸೈಡ್ ಮಾಡುವಂತಹದರ ಪ್ರಕ್ರಿಯೆಯಲ್ಲಿ ಅವರಿಗೆ ಅಧಿಕಾರ ಇತ್ತ ಅಂದರೆ ಇರಲಿಲ್ಲ ಇದನ್ನು ಸಹ ಮುಂದಿನ ದಿನಗಳಲ್ಲಿ ಕೋರ್ಟ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವಾದ ವಿವಾದಕ್ಕೆ ಎಡೆ ಮಾಡಿಕೊಳ್ಳಲಾಗತ್ತೆ ಇದು ಹೊಸ ರೀತಿಯಾದಂತಹ ಕೇಸ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ನಾನು ಯಾವುದೇ ಅಧಿಕಾರದಲ್ಲಿ ಇಲ್ದಿರೋ ಸದ್ ಸಂದರ್ಭದಲ್ಲಿ ಯಾವುದೋ ಒಂದು ಸಂಸ್ಥೆ ನನಗೆ ಏನೋ ಒಂದು ಪರಿಹಾರದ ರೂಪದಲ್ಲಿ ಕೊಟ್ಟಾಗ ಅದಕ್ಕೆ ನಾನು ಹೇಗೆ ಬಾಧ್ಯತೆ ಆಗ್ತೀನಿ ಅನ್ನುವಂಥ ವಾದವನ್ನು ಸಿದ್ದರಾಮಯ್ಯನವರು ಕೂಡ ಮಂಡಿಸ್ಬೋದು ಸೊ ಅಲ್ಲಿಗೂ ಹೋಗುತ್ತೆ ಸೊ ಇದು ಈಗ ಸ್ಪಷ್ಟವಾಗಿ ತುಂಬ ಗೋಜಲು ಕಾನೂನಾತ್ಮಕ ಗೋಜಲುಗಳಿಂದ ಹೊರಗೆ ಬಂದು ಮಾತಾಡೋದಾದರೆ ಇದು ಖಂಡಿತವಾಗ್ಲೂ ಕೂಡ ಬಿ ಜೆ ಪಿಯ ಪ್ಲ್ಯಾನ್ ಸಿದ್ದರಾಮಯ್ಯನವರನ್ನು ಸಿಲುಕಿಸಬೇಕು ಅನ್ನುವಂಥದ್ದು ಬಿ ಜೆ ಪಿ ಪ್ಲ್ಯಾನ್ ಸಿದ್ದರಾಮಯ್ಯನವರನ್ನ ಸಿ ಎಂ ಸೀಟಿಂದ ಇಳಿಸಬೇಕು ಅನ್ನುವಂಥದ್ದು ಅವರ ಉದ್ದೇಶ ಯಾಕಂದರೆ ಸಿದ್ದರಾಮಯ್ಯನವರನ್ನು ಸೀಟಿಂದ ಇಳಿಸಿದರೆ ಕಾಂಗ್ರೆಸ್ ಒಂದಷ್ಟು ಒಳಜಗಳಕ್ಕೆ ಒಳಗಾಗತ್ತೆ ಆ ನಂತರ ಕಾಂಗ್ರೆಸ್ ವೀಕ್ ಆಗುತ್ತೆ ಈ ಸರ್ಕಾರವನ್ನ ಯಾರು ಏನೇ ಹೇಳಿ ಆಪರೇಷನ್ ಕಮಲದ ಮೂಲಕ ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಂಬರ್ಗಳು ಅಷ್ಟು ದೊಡ್ಡದಾಗಿದೆ ಒನ್ ತರ್ಟಿ ಫೈವ್ ಇದೆ ಆಪರೇಷನ್ ಕಮಲ ಮಾಡಬೇಕು ಅಂದ್ರೆ ಐವತ್ತು ಐವತ್ತೈದು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳನ್ನು ರಾಜೀನಾಮೆ ಕೊಡಿಸ್ಬೇಕು ಅದು ಸಾಧ್ಯನೇ ಇಲ್ಲ ಸೊ ಉಳಿದಿರುವಂತಹದ್ದು ಏನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈಗ್ಲಿಂದಲೇ ಒಂದು ರೀತಿ ಹೋಗುವಂಥದ್ದು ಅಥವಾ ಮಧ್ಯಂತರ ಚುನಾವಣೆ ಬರುವ ರೀತಿಯಲ್ಲಿ ಈ ಸರ್ಕಾರವನ್ನ ಆಂತರಿಕ ಕಲಹದ ಮೂಲಕವೇ ಕುಸಿಯುವಂತೆ ಮಾಡಬಹುದಾದಂತಹ ಎರಡು ಆಪ್ಷನ್ಗಳು ಬಿಜೆಪಿ ಹತ್ರ ಇದೆ ಆಪರೇಷನ್ ಕಮಲ ರೂಲ್ಡ್ ಔಟ್ ಸೊ ಅದರ ಭಾಗವಾಗಿ ಸಿದ್ದರಾಮಯ್ಯನವರನ್ನು ಇಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ ಆದರೆ ರಾಜ್ಯಪಾಲರನ್ನ ಬಳಸ್ಕೊಳ್ತಿದ್ದಾರೆ ಅದು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತು ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಯಾವೆಲ್ಲ ರೀತಿಯಲ್ಲಿ ಯಾವೆಲ್ಲ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರನ್ನ ಬಳಸ್ಕೊಂಡು ಕಾಟ ಕೊಟ್ಟಿದೆ ಅಥವಾ ರಾಜ್ಯಪಾಲರನ್ನ ಬಳಸ್ಕೊಂಡು ಯಾವೆಲ್ಲ ರಾಜಕೀಯ ಆಟಗಳನ್ನ ಆಡಿದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರುವಂತಹ ವಿಚಾರ ಹಾಗಾಗಿ ಇಲ್ಲಿ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ಬಳಸ್ಕೊಳ್ತಿದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಬೇಕಾಗಿಲ್ಲ ಖಂಡಿತವಾಗಲೂ ಕೂಡ ಅದು ನಡೀತಿದೆ ಹಾಗಾದ್ರೆ ಸಿದ್ದರಾಮಯ್ಯನವರು ಜೈಲಿಗೆ ಹೋಗೋದು ಫಿಕ್ಸಾ ಚಾನ್ಸಸ್ ಆರ್ ಬ್ರೈಟ್ ಈಗ ಇವರು ಏನೇ ಉತ್ತರ ಕೊಡಲಿ ಸಂಪುಟ ಸಭೆಯಿಂದ ಅಥವಾ ಸಿದ್ದರಾಮಯ್ಯನವ್ರು ಖುದ್ದಾಗಿ ಉತ್ತರ ಕೊಡಲಿ ಏನು ಕೊಟ್ಟರೂ ಸಹ ತನಿಖೆಗೆ ಒಪ್ಪಿಗೆ ಕೊಡುವಂತಹದ್ದು ಖಂಡಿತ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಅವರು ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಒಪ್ಪಿಗೆಯನ್ನು ಖಂಡಿತ ಕೊಡ್ತಾರೆ ಖಾಸಗಿ ದೂರು ಸಲ್ಲಿಕೆ ಆಗುತ್ತೆ ತನಿಖೆಗೆ ಹೋಗುತ್ತೆ ಆ ಸಂದರ್ಭದಲ್ಲಿ ಬಂಧನ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಬಿ ಜೆ ಪಿ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರನ್ನ ಅಟ್ಯಾಕ್ ಮಾಡಬೇಕು ಇಳಿಸ್ಬೇಕು ವೀಕ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದೆ ಅದೇ ಸಂದರ್ಭದಲ್ಲಿ ಬಿ ಜೆ ಪಿಯ ಜೊತೆನೇ ಇರುವಂತಹ ಜೆ ಡಿ ಎಸ್ ಇದೆಯಲ್ಲ ಅದಕ್ಕೆ ಅದು ಬೇಕಾಗಿಲ್ಲ ಕಾಂಗ್ರೆಸ್ ವೀಕ್ ಆಗಲಿ ನಿಧಾನಕ್ಕೆ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ವೀಕ್ ಆಗಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗಳು ನಡೀಲಿ ಆಗ ಕಾಂಗ್ರೆಸ್ಗೆ ಕಡಿಮೆ ಸಂಖ್ಯೆ ಬರಲಿ ಅಲ್ಲಿಯವರೆಗೆ ಸಿದ್ದರಾಮಯ್ಯನೇ ಚೀಫ್ ಆಗಿರಬೇಕು ಸಿದ್ದರಾಮಯ್ಯ ವೀಕ್ ಆಗಬಾರ್ದು ಅನ್ನುವಂತಹದ್ದು ಜೆ ಡಿ ಎಸ್ ಲೆಕ್ಕಾಚಾರ ಕುಮಾರಸ್ವಾಮಿಯವರ ಲೆಕ್ಕಾಚಾರ ಆಗಿರುತ್ತೆ ಯಾಕೆ ಸಿದ್ದರಾಮಯ್ಯ ವೀಕ್ ಆದರೆ ಈ ಸರ್ಕಾರ ಸ್ವಲ್ಪ ಏನಾದರೂ ತಡಬಡಾಯಿಸಿದ್ರೆ ಸಿದ್ದರಾಮಯ್ಯ ಸಿ ಎಂ ಕುರ್ಚಿಯಿಂದ ಇಳಿಬೇಕಾದಂತಹ ಸನ್ನಿವೇಶ ಬಂದರೆ ಜೈಲಿಗೆ ಹೋಗಬೇಕಾದಂತಹ ಸನ್ನಿವೇಶ ಬಂದರೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಮುಂದಕ್ಕೆ ಬರ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ಕುಮಾರಸ್ವಾಮಿ ಅವರಿಂದ ತಡ್ಕೊಳಕ್ಕೆ ಸಾಧ್ಯವೇ ಇಲ್ಲ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಕುಮಾರಸ್ವಾಮಿಯವರು ಎಲ್ಲ ಪ್ರಯತ್ನ ಮಾಡಲೇಬೇಕಾಗತ್ತೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರು ವೀಕ್ ಆಗ್ತಾ ಹೋಗಲಿ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಆಗ ಚುನಾವಣೆ ನಡೀಬೇಕು ಆ ಚುನಾವಣೆಯಲ್ಲಿ ಅವರಿಗೆ ಹಿನ್ನಡೆಯಾಗಬೇಕು ನನಗೊಂದಷ್ಟು ಸೀಟುಗಳು ಬರಬೇಕು ಆ ಲೆಕ್ಕಾಚಾರನೇ ಇರುತ್ತೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ವಿರುದ್ಧ ಹೋಗುವ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ಚೀಫ್ ಮಿನಿಸ್ಟರ್ ಮಾಡಿಬಿಡಬಾರ್ದು ಅನ್ನುವಂಥ ಲೆಕ್ಕಾಚಾರ ಜೆ ಡಿ ಎಸ್ಸಲ್ಲಿ ಇವರಲ್ಲಿ ಇರುತ್ತೆ ಸೊ ಇಷ್ಟೆಲ್ಲ ರಾಜಕೀಯ ಮಸಾಲೆಗಳು ಹಾಕಿ ಈಗ ಒಳ್ಳೆ ಕರ್ನಾಟಕದಲ್ಲಿಯೂ ಸಹ ಬೇರೆ ರಾಜ್ಯಗಳಲ್ಲಿ ಏನು ಮಹಾರಾಷ್ಟ್ರದಲ್ಲಿ ಒಂದು ಡ್ರಾಮಾ ನಡೆದಿತ್ತು ರಾಜ್ಯಪಾಲರನ್ನು ಬಳಸ್ಕೊಂಡು ಪಾರ್ಟಿಗಳನ್ನು ಹೊಡೆದು ತುಂಡರಿಸಿ ಅವ್ರನ್ನ ಈ ಕಡೆಗೆ ಈ ಕಡೆ ಫುಲ್ ಕನ್ಫ್ಯೂಷನ್ ಆಗಿತ್ತು ಒಂದಷ್ಟು ಇಲ್ಲಿಯೂ ಸಹ ಅಂತಹದೇ ಸನ್ನಿವೇಶವನ್ನು ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಥ್ಯಾಂಕ್ಸ್ ಟು ಬಿ ಜೆ ಪಿ ಥ್ಯಾಂಕ್ಸ್ ಟು ಮಿಸ್ಟರ್ ಮೋದಿ ಥ್ಯಾಂಕ್ಸ್ ಟು ಅಮಿತ್ ಶಾ ಥ್ಯಾಂಕ್ಸ್ ಟು ಕರ್ನಾಟಕ ಬಿ ಜೆ ಪಿ ಎಲ್ಲರೂ ಸೇರಿಕೊಂಡು ಕರ್ನಾಟಕವನ್ನು ಸಹ ಯಾವ ಪಕ್ಷ ಬಿ ಜೆ ಪಿ ಇದೇ ಬಿ ಜೆ ಪಿ ಇಡೀ ದೇಶಕ್ಕೆ ಆಪರೇಷನ್ ಕಮಲ ಅನ್ನುವಂತಹ ಕೊಳಕನ್ನು ಕರ್ನಾಟಕದ ಮೂಲಕ ಪರಿಚಯ ಮಾಡಿತು ಅದೇ ರೀತಿ ಬೇರೆ ರಾಜ್ಯಗಳಲ್ಲಿ ಆಲ್ರೆಡಿ ಆಗಿರುವಂತಹ ಕೊಳಕನ್ನು ಕರ್ನಾಟಕಕ್ಕೆ ಈಗ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಫಸ್ಟು ಕರ್ನಾಟಕದಿಂದ ಒಂದು ಕೊಳಕನ್ನು ಇಡೀ ದೇಶಕ್ಕೆ ಆಪರೇಷನ್ ಕಮಲ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಈಗ ಬೇರೆ ರಾಜ್ಯಗಳಲ್ಲಿ ಆಗಿರುವಂತಹ ಕೊಳಕನ್ನು ಇಲ್ಲಿ ಕೊಳಕು ಅಂತ ಯಾಕೆ ಕರಿತಾ ಇದ್ದೀನಿ ಹಾಗಾದ್ರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾರೇ ಆಗಿರಲಿ ತಪ್ಪು ಮಾಡಿದ್ರು ಅವ್ರ ಮೇಲೆ ತನಿಖೆ ಆಗುತ್ತಪ್ಪ ತನಿಖೆ ಆಗೋದು ತಪ್ಪಲ್ಲ ಸಿದ್ದರಾಮಯ್ಯನವರು ಸಿದ್ಧವಾಗಿರಬೇಕು ತನಿಖೆಗೆ ನಾನು ರೆಡಿ ಇದ್ದೀನಿ ಅಂತ ಹೇಳಬೇಕು ಆದರೆ ರಾಜ್ಯಪಾಲರನ್ನು ಬಳಸ್ಕೊಳ್ಳೋದು ಹಿಂದುಗಡೆ ಬಾಗಿಲಿಂದ ಏನೇನೋ ಸ್ಕೆಚ್ಗಳು ಹಾಕೋದು ರಾಜಕೀಯ ಉದ್ದೇಶಗಳಿಗೆ ಇದನ್ನು ಮಾಡುವಂಥದ್ದು ಅದನ್ನು ನಾವು ವಿರೋಧಿಸಬೇಕು ಬಿ ಜೆ ಪಿಯ ಆ ಮನಸ್ಥಿತಿ ಇದೆಯಲ್ಲ ಅದನ್ನು ನಾವು ವಿರೋಧಿಸಬೇಕು ಹಾಗಾಗಿ ನಾನು ಇದನ್ನು ಕೊಳಕು ಅಂತ ಕರಿತಾ ಇದ್ದೀನಿ ಅದನ್ನು ಬಿಟ್ಟರೆ ಮೂಡಾದಲ್ಲಿ ಯಾರಿಗೆ ಆಗಲಿ ಒಂದು ಇಂಚು ಒಂದೇ ಒಂದು ಇಂಚು ಇಲ್ಲಿಗಲ್ ಆಗಿ ಹೋಗಿದ್ರೆ ಕಾನೂನು ಬಾಹಿರವಾಗಿ ಹೋಗಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು ಅದು ಸಿದ್ದರಾಮಯ್ಯ ಆದರೂ ಸರಿಯೇ ಕುಮಾರಸ್ವಾಮಿ ಆದರೂ ಸರಿಯೇ ಬೇರೆ ಯಾವುದೇ ನಾಯಕರಾಗಿದ್ದರೂ ಸರಿನೇ ಸಾಮಾನ್ಯ ಪ್ರಜೆ ಆಗಿದ್ದರೂ ಸರಿಯೇ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಆದರೆ ಈ ಒಂದು ಒಂದು ರೀತಿ ದೊಂಬರಾಟ ಅಂತ ಕರಿಬಹುದು ಇಲ್ವೋ ಗೊತ್ತಿಲ್ಲ ಅಂತಹ ಸನ್ನಿವೇಶವನ್ನು ಕ್ರಿಯೇಟ್ ಇದೆಯಲ್ಲ ಅದು ಕೋಳಕ್ಕು ರಾಜಕೀಯ ಅಂತ ನಾವು ಕರೀತಾ ಇರುವಂಥದ್ದು ಸೊ ಈಗಂತೂ ಕರ್ನಾಟಕಕ್ಕೆ ಹೊಸ ರೀತಿಯಾದಂತಹ ರಾಜಕೀಯದ ಎಂಟ್ರಿ ಆಗಿದೆ ಈ ರಾಜಕೀಯ ಮುಂದಿನ ದಿನಗಳಲ್ಲಿ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೋ ಬೇರೆ ರಾಜ್ಯಗಳನ್ನು ಮೀರಿಸುವಂತಹ ಮಟ್ಟಕ್ಕೆ ಇಲ್ಲಿ ನಾಟಕಗಳು ನಡೀತಾವೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಿದೆ ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್ ನಮಸ್ಕಾರ